ಮಲ್ಲೇಶ್ವರನ ಕಳಸಗೆ ಎರನೆಳೆದನ ಮೊದಲ ಪೂಜೆಯ ಮಾಡಿ ಕರಿಯಣ್ಣ ಕೋರಿ ಬಾವುಟ ಕಟ್ಟಿದನು ವರ ತೇರು ಮಲ್ಲೇಶ್ವರನ ಕಳಶಕ್ಕೆ ಕೆರನೆಳದನು ಮೊದಲ ಪೂಜೆಯ ಮಾಡಿ ಕರಿಯಣ್ಣ. ಈ ಅಧ್ಯಾಯದಲ್ಲಿ ಆ ಮೊದಲ ಪೂಜೆಯನ್ನ ಕರಿಯಣ್ಣಂತಗೆ ಆ ತೇರು ಮಲ್ಲೇಶ್ವರ ಅಂದ್ರೆ ಕಾಡು ಗೊಲ್ಲರ ಕೂಗು ಕಾರ್ಯಕ್ರಮ ನಮ್ಮ ಗೊಲ್ಲರ ಸಂಪ್ರದಾಯ ಜನಪದ ಸಾಹಿತ್ಯ ಉಳಿಸಲು ತ್ರೀ ಸ್ಟಾರ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಂದಾಗಿದೆ. ನೀವು ಇದುವರೆಗೂ ಇನ್ನು ತ್ರೀ ಸ್ಟಾರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ನಂತರ ಬರುವಂಥ ಬೆಲ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಊರಲ್ಲಿ ಜನಪದ ಆಡುವಂಥ ವ್ಯಕ್ತಿಗಳಿದ್ದರೆ ನೀವು ಅಲ್ಲಿ ಜನಪದವನ್ನು ಒಂದು ರೆಕಾರ್ಡ್ ಮಾಡಿಬಿಟ್ಟು ನಮ್ಮ ಒಂದು ವಾಟ್ಸಪ್ ನಂಬರ್ಗೆ ಕಳಿಸ್ಕೊಡಿ. ಈ ಒಂದು ತ್ರೀ ಸ್ಟಾರ್ ಕನ್ನಡ ಪ್ಲಾಟ್ಫಾರಮಲ್ಲಿ ನಮ್ಮ ಗೊಲ್ಲರ ಸಂಪ್ರದಾಯಿಕ ಜನಪದವನ್ನು ಉಳಿಸೋಣ. ಥ್ಯಾಂಕ್ ಯು. ಅಲ್ಲೇವರೆಗೂ ಬರೀ ಮಲ್ಲೇಶ್ವರ ಅಂತ ಇತ್ತಂದು ಹಿರಿಯೂರಿನ ದೇವರು, ಈಗ ತೇರು ಬಂತಲ್ಲ, ಈಗ ತೇರು ಮಲ್ಲೇಶ್ವರ. ಆಗ ಆ ತೇರು ಮಲ್ಲೇಶ್ವರನ ತೇರನ್ನ ಎಳ್ಕೊಳ್ಳೋದಕ್ಕೆ ಎಳಿಬೇಕಾದ್ರೆ ಮೊದಲ ಪೂಜೆಯನ್ನ ಕರಿಯಣ್ಣ ಅಂತ ಮಾಡಿಸ್ತಾರೆ. ಆ ಕರಿಯಣ್ಣ ಮೊದಲ ಪೂಜೆ ಮಾಡೋದಕ್ಕಿಂತ ಮುಂಚೆ ಒಂದು ವಚನ ತಗೊಂಡಿದ್ನಲ್ಲ, ಅದನ್ನ ಇವಾಗ ಈಡೇರಿಸ್ಕೊಂತಾನೆ. ಅದೇ ಅಂತ ವಚನ ನೋಡಪ್ಪ, ಅವತ್ ವಚನ ಕೊಟ್ಟಿದ್ದಲ್ಲ, ಈಗ ನಾನು ತೇರಿಗೆ ನನ್ನ ಒದ್ಕೊಂಡಿದ್ದೀನಲ್ಲ ಕಂಬಳಿ ಕೋರಿನ ಹರಿದು ಗೋರಿ ಧ್ವಜ ಕಟ್ಟಿ ತೇರು ಎಳಿಬೇಕು ಅಂತ ಹೇಳ್ತಾನೆ. ಏನು ಮಲ್ಲೇಶ್ವರನ ಕಥೆಯನೋ ಸಾರುವೆನು ಕೂರುತ್ತ ಕೇಳೈ, ಊರು ತೇಕಲ ಒಟ್ಟಿ ಗೌಡನೆ ತೂಕಡಿಸಬೇಡ. ಒಳ್ಳೆ ತೂಡಿಸೋ ಸಮಯ ಅಲ್ಲ ಅದು ಕೇಳಿಸ್ಬೇಡ. ಅಲ್ಲ ಕವಿ ನಿಮ್ಗೂ ಅವನು ಏನ್ ಮಾಡಿದಾನಂದ್ರೆ ಅಲ್ಲ ಕವಿ ಹೆಂಗ್ ಕೇಳ್ತಾನೆ, ಕವಿ ಹೆಂಗೆ ಊಹೆ ಮಾಡಿದಾನಂದ್ರೆ ಈ ಕಥೆಯನ್ನ ಈ ಆರನೇ ಅಧ್ಯಾಯ ಓದೋ ಹೊಟ್ಟಿಗೆ ತೂಗುಡ್ಸ ಅಂತ ಜನ ಇರ್ತಾರೆ ಅಂತ ಅದನ್ನ ಹೆಂಗ್ ತಂದಿಕ್ಕಿದಾನೆ. ತೇರು ಬಂದ ಮಲ್ಲೈ ತೇರು ಮಲ್ಲೇಶ್ವರನು ಎಂದು ಸುಮಾರು ಊರಿನ ಜನರು ಬಂದರು ಭಕ್ತರಾಗುತ್ತಲೀ. ತೇರು ಮಲ್ಲೇಶ್ವರ ಹೇಳ್ತಿದ್ದಾನೆ ಕನಸಿನಲ್ಲಿ ತೇಕಲವಟ್ಟಿಯ ಕರಿಗೌಡನಿಗೆ, ಕರಿಗೌಡನೆ ತೂಕಡಿಸಬೇಡ ಕಣಯ್ಯ, ಬಹಳ ಮಹತ್ವವಾದ ವಿಚಾರವನ್ನು ಈಗ ಹೇಳ್ತೀನಿ, ಒಂದು ಮಹತ್ವವಾದ ಪ್ರಸಂಗವನ್ನು ಹೇಳ್ತೀನಿ ಕೇಳು. ಏನು ಆ ತೇರು ಬರೋದಕ್ಕಿಂತ ಮುಂಚೆ ಹಿರಿಯೂರಿನ ಈ ದೇವರನ್ನ ಮಲ್ಲೇಶ್ವರ ಅಂತ ಕರಿತಿದ್ರು, ಈ ತೇರು ಬಂದ ಮೇಲೆ ಇದು ತೇರು ಮಲ್ಲೇಶ್ವರ ಅಂತ ಪ್ರಸಿದ್ಧಿ ಆಯಿತು ಅಂತ ಹೇಳ್ತದೆ. ಮೈ ಮಸೆವ ಚಳಿಗಾಲದಲ್ಲಿ ವರ ಭೂಮಿಯ ಲುದಿಸಿದ ವನಸ್ಪತಿ ಧಾಮದೆಲೆಗಳು ಕಳಚಿ ಬರಡಾಗಿ ಹೂ ಹಸಿರಿರದೇ, ಆಮ್ಲಜನಕದ ಕೊರತೆ ಇಂಗಾಲಾಮ್ಲಾದಾಧಿಕ್ಯವು ನಿಸರ್ಗದ ರಾಮ್ಲ ಪಿತ್ತದ ರುಜಿನಗಳು ಜೀವಗಳಿಗಂಟುವವು. ಕುಷ್ಠರೋಗದಲ್ಲಿರುವನೊಬ್ಬನು ಎಷ್ಟು ವೈದ್ಯರ ಹತ್ತಿರ ಇದ್ದರಿಷ್ಟು ಸಹ ಗುಣವಾಗಲಿಲ್ಲೆಂದಳುತ ಕೂತಿಹನು. ಶ್ರೇಷ್ಠ ವೈದ್ಯನ ವೀರ ಕರಿಯಣ್ಣೆಷ್ಟು ರುಜಗಳ ವಾಸಿ ಮಾಡಿ ಹನಿಷ್ಠವಿದ್ದರೆ ನೀನು ಸಹ ಹೋಗೆಂದ್ರು ಕೆಲ ಜನರು. ಏನಾಗಿದೆ ಅಲ್ಲೊಬ್ಬ ಕುಷ್ಠರೋಗಿ, ಅವನಿಗೆ ಕುಷ್ಠರೋಗ ಬಂದ್ಬಿಟ್ಟತೆ, ಸುತ್ತಲೇವಳಲ್ಲಿ ಎಲ್ಲಿಗೋದ್ರು ಅವನ ರೋಗ ಬಗೆಹರಿದು. ಆಗ ಹಿರಿಯೂರಿನ ಪಟ್ಟಣದ ಜನರು ಹೇಳ್ತಿದ್ದಾರೆ, ನೋಡಪ್ಪ ನೀನು ಎಂತೆಂಥ ವೈದ್ಯರ ತಕ್ಕ ಹೋಗಿದ್ಯಾ, ನಿನ್ ಕುಷ್ಠರೋಗ ಬಗೆಹರಿದಿಲ್ಲ, ಬಹಳ ವೈದ್ಯರಲ್ಲೆಲ್ಲ ಶ್ರೇಷ್ಠನಾಗಿರ್ತಕ್ಕಂಥ ವೀರ ಕರಿಯಣ್ಣ ಅನ್ನೋನು ಇಲ್ಲೊಬ್ಬನಿದಾನಪ್ಪ ಉಡುವಳ್ಳಿ ಕಾವಲಲ್ಲಿ, ಅವನ ತಕ್ಕ ನೀನು ಹೋದ್ರೆ ನಿನಗೆ ಬಂದಿರೋ ಕುಷ್ಠರೋಗ ಬಗೆಹರಿಬಹುದು ಅಂತ ಜನ ಹೇಳ್ತಿದ್ದಾರೆ. ತಡವಿದ್ದರೆ ಉಡಲ್ವಿಳಿ ವ್ಯಾಧಿಂದರಿ ದೊಡನೆ ಹೋದನು ಸರ್ವ ರುಜಗಳನ್ನು ಒಡೆದು ಹಾಕುವ ವೀರ ಕರಿಯಣ್ಣನಿರುವ ಅರಣ್ಯದಲ್ಲಿ ಹುಡುಕಿ ಕಂಡನ ಖಂಡನನು ಕಡು ನಡುಗ ತೊರಾಲಿದರೆ ಎನ್ನವಸ್ಥೆಯ ನೊಡನೆ ಸಂತನು
ಶಮನಗೊಳಿಸಿದ ನವನ ತಲ್ಲಣವ. ಯಾವಾಗ ಊರ್ ಜನರ ಹೇಳ್ಬಿಟ್ರು, ಏ ನಾನು ಹೋಗಿದ್ದೆ ಸೈ ಪ್ರಾಣ ಉಳಿಸ್ಕೋಬೇಕು, ನಾನು ಪ್ರಾಣ ಉಳಿದ್ರೆ ತಾನೇ ಮುಂದೇನಾರ ಮಾಡೋಕ್ಕಾಗೋದು ಅಂತ ಹೇಳಿ ಉಡ್ವಳಿ ಕಾವಲಕ್ಕೆ ಹೋಗಿ ಅವನ ತಕ್ಕೋಗಿ, ಅಪ್ಪ ನನಗೆ ಬಂದಿರ ಈ ಕಷ್ಟನ ಬಗೆಹರಿಸೋ ಮಾರಾಯ ಘನವಂತ ಅಂತ ಹೇಳ್ತಿದ್ದಾನೆ. ಬಲಿತ ಎಕ್ಕೆಯ ಬೇರು ತಂದ ಆಕಳದ ಗಂಜಳದಲ್ಲಿ ತೈದ ಊರು ಅಲುರು ಗಂಧವ ತೆಗೆದವನ ಮೈಗೆಲ್ಲ ಬಳಿದಿಹನೋ ಬಳಿ ಕುದರ ಕುನಿತ್ಯದನೋ ಒದಲ ಒದಳೆಲೆಯನ್ನು ಕುಡಿಸಿದನೋ ಓ ತಿಂದಂಗಳವರೆಗೆ ಗುಣವಾದನವನ ಭಯದ ರುಜೆಯಿಂದ. ಬಲಿತ ಎಕ್ಕೆಯ ಬೇರು ತಂದ ಆಕಳದ ಗಂಜಳದಲ್ಲಿ ತೈದ ಅದರ್ ಉರುಗಂಧವ ತೆಗೆದ್ ಅವನ ಮೈಗೆಲ್ಲ ಬಳಿದಿಹನು. ಎಕ್ಕೆ ಬೇರು ತಗೊಂಡ, ಎಕ್ಕೆ ಬೇರು ತಗೊಂಡು ಆಕಳು ಗಂಜಿನಲ್ಲಿ ಅದನ್ನ ತೇದ, ಆ ತೇದು ಆ ಗಂಧನ ತಗೊಂಡು ಅವನ ಮೈಗೆಲ್ಲ ಬಳದ ಬಳದ. ಬಳಿ ಉದುರ ಬಳಿ ಕುದುರಕ್ಕೂ ನಿತ್ಯಧನು ಒಂದೊಳಲೆಯನ್ನು ಕುಡಿಸಿದನು. ಆಮೇಲೆ ಒಟ್ಟಿಗೆನು ಒಂದೊಂದು ಒಳಲೆ ಕುಡಿಸಿದ. ವರ್ತಿಂಗಳ ಎಲ್ಲವರಿಗೂ ವರ್ತಿಂಗಳವರೆಗೆ ಗುಣವಾದ ನವನ ಭಯದ ರುಜೆಯಿಂದ. ಒಂದು ತಿಂಗಳವರೆಗೂ ಹಿಂಗೆ ಒಂದೊಂದು ಒಳಲನ್ನೇ ಅದನ್ನ ಒಯ್ದು 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 ಅವನು ಆ ಒಂದು ಬಹಳ ಭಯಂಕರವಾದ ಆ ರೋಗದಿಂದ ನಿವಾರಣೆ ಆಗಂಗೆ ಮಾಡಿದ. ಹೀಗೆ ಅದ್ಭುತವೆಂಬ ಭೀಕರ ರೋಗಕ್ಕೂ ಮದ್ದರೆದು ಕೊಡುವನು ಯೋಗಿಯಾದ ನಮನ ಅಧ್ಯಯನ ಮಾಡುತ್ತ ವನಸ್ಪತಿಯ. ಸಾಗಿ ಬರುವರು ಹಲವು ಗುಂಪುಗಳಾಗಿ ಉಲ್ಬಣಗೊಂಡು ದುರ್ಬಲವಾಗಿರುವ ರೋಗಿಗಳು ಯೋಗಿಯಾತಾಗಬೇಕೆಂದು. ಹೀಗೆ ವೀರ ಕರಿಯಣ್ಣ ಎಂತೆಂತ ರೋಗಗಳನ್ನು ನಿವಾರಿಸಿದ ಅಂದ್ರೆ ಕ್ಯಾನ್ಸರ್ ನಂತ ರೋಗನು ಇವನು ನಿವಾರಣೆ ಮಾಡ್ತಾನೆ ಅಂತ ಊರೂರಿಗೂ ಪ್ರಸಿದ್ಧಿ ಆಗ್ಬಿಟ್ಟ. ಊರೂರಿನ ಜನ ಎಲ್ಲ ಸುಮ್ಮನೆ ಸಾಲ್ಗಟ್ಟು ನೋಡ್ಕೊಳ್ಳಿಕ್ಕೆ ಅವ್ರ ಕಡೆಗೆ ವೀರ ಕರಿಯಣ್ಣ ಇರತಕ್ಕ ಹೋದ್ರು. ಹೋಗಿ ಅವ್ರಿಗೆ ಬಂದಿರತಕ್ಕಂತ ಕಾಯಿಲೆಗಳನ್ನು ಬಗೆಹರಿಸಿಕೊಂಡು ಬರರೇ ಆಗಿದ್ರು. ಕೆಲವು ದಿನಗಳು ಕಳೆದ ನಂತರ ಒಲವಿನಿಂದಲಿ ಮಾಘ ಮಾಸದಲ್ಲಿ ಒಳಿತು ದಿನದಲ್ಲಿ ತೇರು ಮಲ್ಲೇಶ್ವರನ ಜಾತ್ರೆಯಲ್ಲಿ ವಲಯಪತಿ ನೇತೃತ್ವದಲ್ಲಿ ನಿಶ್ಚಲ ಭಕ್ತರೆಲ್ಲರೊಡಗೂಡುತ ಚಲಿಸುವುದು ವಸತೇನೊಪ್ಪಿದರು ತೀರ್ಪಿನಲ್ಲಿ. ಹೀಗಿರುವಾಗ ಒಳ್ಳೆ ಮಾಘ ಮಾಸ ಬಂತು. ಮಾಘ ಮಾಸದಲ್ಲಿ ಯಾವ ನಕ್ಷತ್ರ? ಮಗ ನಕ್ಷತ್ರದ ಒಂದು ಎಲ್ಲ ಊರ್ ಜನ ಹಿರಿಯೂರಿನ ಜನ ಎಲ್ಲ ಸೇರ್ಕೊಂಡು, ಸ್ವಾಮಿ ಇವ್ ಬರ ಮಗ ನಕ್ಷತ್ರ ಅಂದ್ರೆ ಚಿತ್ತ ನಕ್ಷತ್ರದಾಗ ನಾಯ್ಕನಟ್ಟಿ ತೇರ್ ಹೇಳ್ತಲ್ಲ, ಮುಖಂಡ್ರೆಲ್ಲ ಸೇರ್ಕೊಂಡು ಈ ತೇರ್ ತಂದ್ವಿ, ಈ ತೇರು ಕಟ್ಟಕ್ಕೆ ತೇರ್ ಅಳಸಕ್ಕೆ ಯಾವತ್ತಿನ ಚೆನ್ನಾಗೈತೆ ಎಂಬುದನ್ನ ಸರಿಯಾದ ಪಂಡಿತರ ಹತ್ರ ಕೇಳಿ ಯಾವ ನಕ್ಷತ್ರದಲ್ಲಿ ಎಳಿಬೇಕು ಯಾವ ಮಾಸದಲ್ಲಿ ಎಳಿಬೇಕು ಎಂಬುದನ್ನ ಆಲೋಚನೆ ಮಾಡಿ ಸ್ವಾಮಿ ತೇರ್ ಅಳಸಕ್ಕೆ ಒಂದು ಯೋಚನೆ ಮಾಡ್ಬೇಕು ಅಂತ ಆ ಕೆಂಚಪ್ಪ ನಾಯಕ ಮುಂದೆ ಇಡ್ತಾರೆ. ಅವಾಗ ಕೆಂಚಪ್ಪ ನಾಯಕ ಪುರೋಹಿತರನ್ನ ಕರೆಸಿ ಈಗ ತೇರಮಲ್ಲೇಶ್ವರನಿಗೆ ಯಾವ್ದೇ ಮಾಸ ಒಳ್ಳೇದು ತೇರ ಅಳಸಕ್ಕೆ ಯಾವ ನಕ್ಷತ್ರ ಒಳ್ಳೇದು ಅದನ್ನ ಹೇಳ್ಕೊಡ್ರಿ ಅಂದಾಗ ಅವರು ಇಂಥ ಮಾಘ ಮಾಸದಲ್ಲಿ ಮಾಘ ಮಾಸದಲ್ಲಿ ಮಗ ನಕ್ಷತ್ರ ಪ್ರವೇಶ ಆಗುತ್ತಲ್ಲ ಅವಾಗ ಈ ತೇರನ್ನು ಎಳಿಬೇಕು. ಇಲ್ಲಿ ಅದು ನಾಯ್ಕನಟ್ಟಿ ತೇರ ಎಳಿತಾರೆ ಚಿತ್ತ ನಕ್ಷತ್ರ ಬರುತ್ತಲ್ಲ ಅವಾಗ ಈಗ ನಮ್ಮ ತೇರ್ ಮಲೇಶನ್ ತೇರ್ ಅವಾಗ ಮಾಘ ಮಾಸದ ಮಗ ನಕ್ಷತ್ರ ಬಂದಾಗ ಎಳಿಬೇಕು. ಅವಾಗ ಅಪ್ಪ ಇಂಥದ್ದೊಂದು ಉತ್ಸವ ಮಾಡೋಣ, ಪರಮಾತ್ಮನ ತೇರ ಹೊಸ ತೇರ್ ಐತಿ ಅದು ನೆಳೆಯನ ಅಂತ ಜನ ಎಲ್ಲ ಕೆಂಚಪ್ಪರಿತಾಗೆ ಹೇಳ್ತಿದ್ದಾರೆ. ವರಮಘ ನಕ್ಷತ್ರದ ಶುಭಕರದ ಸಮಯದ ಲರಳು ತೋರಣ ಭರಿತಲಂಕರಿಸಿದರು ಮಲ್ಲೇಶ್ವರನ ತೇರನ್ನು. ಸರಣಿಯಲ್ಲಿ ಭಕ್ತರಣಿಯಾಗುತ್ತ ಹುರಿಯ ಹಿಡಿದಳೆದುರು ತೇರನು ಬರದು ಮುಂದಕ್ಕೆ ಒಂದು ಹೆಜ್ಜೆಯು ಸಹ ಕದಲಲಿಲ್ಲ.
ವರಮಗ ನಕ್ಷತ್ರದ ಶುಭಕರದ ಸಮಯದಲ್ಲಿ ಅರಳು ತೋರಣ ಬರಿತಲಂಕರಿಸಿದರು ಮಲ್ಲೇಶ್ವರನ ತೇರನ್ನು ಸರಣಿಯಲ್ಲಿ ಭಕ್ತರ್ ಅಣಿಯಾಗುತ್ತ ಉರಿಯ ಹಿಡಿದೆಳೆದರು ಉರು ತೇರನು ಬರದು ಮುಂದಕ್ಕೆ ಒಂದು ಹೆಜ್ಜೆಯ ಸಹ ಕದಲಲಿಲ್ಲ. ಎಲ್ಲ ಜನ ಒಳ್ಳೆ ಮಗ ನಕ್ಷತ್ರ ಬಂತು ಅಂತೇಳಿ ಹೂಗಳನ್ನ ಹಾಕೊಂಡು ಪೂಜೆ ಮಾಡ್ಕೊಂಡು ಎಲ್ಲರೂ ಆ ಉರಿಯನ್ನು ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾರೆ. ಒಂದು ಹೆಜ್ಜೆ ಮುಂದಕ್ಕೆ ಹೋಗಂಗಿಲ್ಲ, ಶೃಂಗಾರ ಮಾಡಿ ಎಳಿತಾರೆ. ಹೆದರಿದರು ಯಜಮಾನರೆಲ್ಲರೂ, ಹೆದರಿದರು ಯಜಮಾನರೆಲ್ಲರೂ, ಇದರ ಪರಿಯೇನೆಂದು ನೊಂದರು. ಮದನ ವೈರಿಯ ಪದವಿಡಿದು ಕೇಳಿದರು ಹೂವನ್ನು ಉದುರಿಸಿ ತೆರಡು ಹೂಗಳನ್ನು ಕರ್ಣದೆಡೆಯಿಂದ ಗರಿದ ನರಸನು ಬಿದಿರು ಗಣೆಯಲ್ಲಿ ಕಣಿಯ ಕೇಳುವುದು ಇದರ ಪರಿಯಂದ. ಏನ್ ಮಾಡಿದರೆ ಆಪ ಏನಾದ್ರೂ ಮಾಡಿ ಯಾಕಪ್ಪ ತೇರು ಒಂದಕ್ಕೆ ಮುಂದೆ ಹೋಗಿಲ್ಲ, ಮಲ್ಲೇಶ್ವರನ ಹೂ ಕೇಳನ್ ಬರ್ರಿ ಅಂತ ಎಲ್ಲ ಕುತ್ಕೊಂಡ್ರು. ಹೂ ಕೇಳನ್ ಬರ್ರಿ ಅಂತ ಕುತ್ಕೊಂಡಾಗ ಕಿವೆಗಳ ಹೂವನ್ನ ಅದು ಉದುರಿಸ್ತು. ಎಡಗಡೆ ಕಿವಿಗೆ ಎರಡೂ ಕಿವಿಗಳ ಹೂವನ್ನ ಉದುರಿಸ್ತು. ಆಗ ಅಲ್ಲಿ ಬಲ್ಲರು ಯಾರ ಇದ್ರು, ಅಪ್ಪ ಇದೇನಂತ ಅರ್ಥ ಅಂದ್ರೆ ಗಣೆ ಕೇಳ್ಬೇಕು, ಗಣೆ ಕಣಿ ಕೇಳ್ಬೇಕು ಅಂತ ಅರ್ಥ ಅಂತ ಎಲ್ಲ ಹೇಳಿದ್ರು. ಕರೆಸಿದನು ಗಣೆಯೋದು ವನವನನು ಕರಗಳಲ್ಲಿ ಹಿಡಿದೂದಿದನು. ತುಟಿಯೆರಡು ನಡುವಿಂದುಸಿರು ಬಿಡುತ್ತಾ ಗಮನ ಸೆಳೆದಿಹನೋ. ಉರಗ ಶಿಶು ಪಶು ಸಸ್ಯ ಮೊದಲಾದರುವ ಜೀವಿಗಳರಲಿದವು. ಪರಿಸರವು ತಪಗೈದಿಹುದು ಪರಬೊಮ್ಮನುರುನಾದಕ್ಕೆ. ಒಳ್ಳೆ ಗಣೆ ಹೂದನ್ನು ಕರೆಸಿದ್ರು. ಅವನ ಗಣೆ ಹೂತಿದ್ರೆ ಇಡೀ ಪರಿಸರದಲ್ಲಿ ಒಂದು ಮಧುರವಾದ ಗಾನ ಹೊರಹೊಂತ ಇದೆ. ಅವನ ಗಾರ ಗಾನ ಆ ರೀತಿ ಹೂತದ. ವೇದವತಿಯಿಂದಿದನು ತಂದವನಾ ದನವ ಕಾಯುವವನ ಕರೆಸಿರಿ. ಭೇದವಿಲ್ಲದೆ ಮೊದಲ ಪೂಜೆಯ ಮಾಡಿಸವನಿಂದ. ವೇದವತಿಯಿಂದಿದನು ತಂದವನ ದನವ ಕಾಯ್ದವನ ಕರೆಸಿರಿ. ವೇದವತಿಯಿಂದಿದನು ತಂದವನ ದನವ ಕಾಯ್ದವನ ಕರೆಸಿರಿ. ವೇದವಿಲ್ಲದೆ ಮೊದಲ ಪೂಜೆಯ ಮಾಡಿಸವನಿಂದ. ಅಪ್ಪ ಅವತ್ತೇನು ವೇದವತಿ ನದಿಯಲ್ಲಿ ಸಿಗಿ ಬಿದ್ದಿತ್ತಲ್ಲ ತೇರು, ಅವತ್ತೇನು ದಡ ಕೇಳಕ ಬಂದಲ್ಲ, ಆ ದನ ಕಾಯನ್ನ ಕರೆಸಬೇಕು, ಅವನಿಂದ ಮೊದಲ ಪೂಜೆಯನ್ನ ಮಾಡಿಸ್ಬೇಕು. ಆಧರಿಸಿರವನನ್ನು ಬಿಡದೇ ಸಾಧುವಾಗಿ ಆತ್ಮ ಶುದ್ಧನು ವೇದ ಮೊದಲಾದವನು ಓದದೇ ದಾರ್ಶನಿಕನೆಂದ. ಅವನೇನ್ ಹೇಳ್ತಿದ್ದಾರೆ, ಆಧರಿಸಿರವನನ್ನು ಬಿಡದೇ. ಅವನ ಬಹಳ ಆಧಾರ ಮಾಡ್ಬೇಕು ನೀವು, ಅವನ್ ಬಹಳ ಗೌರವಿಸ್ಬೇಕು. ಸಾಧುವಾಗಿ ಆತ್ಮ ಶುದ್ಧನು, ಅವನ್ ಬಹಳ ಸಾಧುವಪ್ಪ, ಅವನು ಬಹಳ ಶುದ್ಧವಂತ, ಅವನು ಬಹಳ ಘನವಂತ. ವೇದ ಮೊದಲಾದುವನು ಓದದೆ ಯಾವ್ದು ಓದಿಲ್ಲ ಅವನು, ಇವನ್ ಯಾವ ಓದ್ತಿದ್ರು ದಾರ್ಶನಿಕನೆಂದ. ಅವನೆಂತಾನಪ್ಪ ಅವನು, ವೇದ ಓದ್ತಿದ್ರು ದಾರ್ಶನಿಕ ಆಗಿದ್ದಾನೆ, ಸಂತ ಆಗಿದ್ದಾನೆ, ಯೋಗಿ ಆಗಿದ್ದಾನೆ. ಅವನನ್ನ ನಿನ್ನ ಕರೆಸ್ಬೇಕಪ್ಪ, ಅವನಂತ ನೀನು ಮೊದಲ ಪೂಜೆಯನ್ನು ಮಾಡ್ಬೇಕಪ್ಪ. ಗಣೆ ಹೋದನು ಹೇಳ. ಆಳುಗಳ ಕರೆಸಿದನು ರಾಜನು ಪಾಲಕನು ವೀರ ಕರಿಯಣ್ಣನ ಓಲಯಿಸಿ ಕರೆ ತರುವುದೀಗಲೇ ಎಂದು ಕಳಿಸಿದನು. ಆಳು ನಡೆದದು ಪಡುವಣ ದಡೆಗೆ ಕೋಲು ಹಿಡಿದಡ್ಡಾಡಿ ಹುಡುಕಿದು ಧೂಳಿಡುತ್ತ ಕಂಡು ಹಿಡಿದರು ಹುತ್ತೇರಿ ಗುಡ್ಡದಲ್ಲಿ. ಆಳುಗಳನ್ನು ಕರೆಸಿದ. ಅಪ್ಪ ಆ ಘನವಂತ ವೀರ ಕರಿಯಣ್ಣನ ಕರ್ಕ ಬರ್ಬೇಕಲ್ರೋ ಅಂತ ಅಂದ. ಆಳುಗಳು ಕೋಲನ್ನು ಹಿಡ್ಕೊಂಡು ಕುಟ್ಕಂತ ಕುಟ್ಕಂತ ಉತ್ತೇರಿ ಗುಡ್ಡಕ್ಕೆ ಹೋಗಿ ವೀರ ಕರಿಯಣ್ಣನನ್ನ ನೋಡ್ತಾ ಇದ್ದಾರೆ. ಉತ್ತೇರಿ ಗುಡ್ಡದಲ್ಲಿ ಅವನು ದನಗಳನ್ನು ಕಾಯ್ತಾ ಇದ್ದಾನೆ.
ವಾಣಿಮೇಲೆ ಅಸಾಗ ಐತಲ್ಲ ಅಲ್ಲಿ ಮೌನದಲ್ಲಿದ್ದನ ಧ್ಯಾನ ಮೌನದಲ್ಲಿದ್ದನ ಕರಿಯಣ್ಣನಲ್ಲೊಂದು ಮರದಡಿಯಲ್ಲಿ ನೈನುಕಗಳೆಲ್ಲ ಮಲಗಿದವು ಎಲುಗು ಹಾಕುತ್ತಲೇ ಧ್ಯಾನ ಮೌನದಲ್ಲಿದ್ದನ ಕರಿಯಣ್ಣನಲ್ಲೊಂದು ಮರದಡಿಯಲ್ಲಿ ನೋಡ ಅವನೆಂತ ಮಹಿಮೆ ಧ್ಯಾನ ಮಾಡ್ಕೊಂತ ಅವ್ನು ವೇದ ಓದಲ್ಲ ಧ್ಯಾನ ಮಾಡ್ತಿದ್ದಾನೆ ಮರದಡಿಯಲ್ಲಿ ಒಂದು ಧ್ಯಾನ ಮಾಡ್ಕೊಂತ ಕುತ್ಕೊಂಡಿದ್ದಾನೆ ದೈನಿಕಗಳೆಲ್ಲ ಅಂದ್ರೆ ದನಕರುಗಳೆಲ್ಲ ಮೆಲುಕು ಹಾಕ್ಯಂತ ಕೂತಿದ್ದಾವೆ ಕೋನು ಇಲ್ಲದೆ ಬಂದ ಇವರನು ಕಾಣುತ್ತಿದ್ದವು ಕಣ್ಣಿಸಿ ನೋಡಿದವು ಯಾವಾಗ ಇವ್ರು ಬಂದ್ರು ಇವ್ರಾರೋ ಬಂದ್ಬಿಟ್ರು ನಮ್ಮ ಸ್ವಾಮಿಯ ಧ್ಯಾನವನ್ನ ಕೆಡಿಸ್ತವೆ ಇವು ಅಂತ ಹೇಳಿ ಎಲ್ಲ ಕೋಡ್ಗಳನ್ನ ಹಿರಿಯಕ್ ಹೋಗ್ತಿದ್ದಾವೆ ಮುಂದ್ ಮಾಡ್ಕೊಂಡು ಅವ್ರನ್ನ ನೋಡ್ತಾರು ಹೆಚ್ಚಿದಬ್ಬರ ಅಚ್ಚರಿ ಪಡುತ್ತಾ ಸಚ್ಚರಿತ್ರನು ಉಚ್ಚರಿವರನ್ನು ಚಚ್ಚಿ ಬಿಡುವವು ಬೆಚ್ಚಿ ಬೀಳಿಸುತ್ತ ಚರಲೋಡೆಚ್ಚರಿಸಿದನು ಕೆಚ್ಚದೆಯಿಂದ ಹುಚ್ಚು ದನವನು ಬಿಚ್ಚು ನುಡಿ ನಿಜ ರಹಿತನು ದನವ ಸೇವಿಸಿದನು ಸ್ವಲ್ಪ ಹಂಗೆ ಎಚ್ಚರಾಗ್ಬಿಟ್ಟ ಓ ಈ ಬಿಡಲಿ ಹುಚ್ಚು ನನ್ನ ಮಕ್ಕಳ ಈ ದನಗಳು ಸಾಯಿಸಿಬಿಡ್ತವೆ ಅಂತ ಹೇಳಿ ಅಪ್ಪ ನೀವು ಅವ್ರ ಜೊತೆಗೆ ಸಂವಾದ ಮಾಡ್ತಿದ್ದಾನೆ ಆ ದನಕರುಗಳ ಜೊತೆಗೆ ಏ ಹಂಗ್ ಮಾಡಬಾರ್ದು ಅಂತೇಳಿ ಅವನು ಅವ್ರ ಭಾಷೆಯಲ್ಲಿ ಮಾತಾಡ್ತಿದ್ದಾನೆ ದನಗಳ ಭಾಷೆಯಲ್ಲಿ ಮಾತಾಡ್ತಿದ್ದಾನೆ ಅವನು ಎಂತನು ಅಂದ್ರೆ ಹಿಚ್ಚ ರೈತನು ಧನವ ಶಮಿಸಿದನು ಕೆಚ್ಚದೆಯಿಂದ ಉಚ್ಚು ದನವನು ಬಿಚ್ಚು ನುಡಿಯಿಂದ ಹಿಚ್ಚ ರಹಿತನು ಧನವ ಶಮಿಸಿದನು ದನವನ್ನ ಶಾಂತಗೊಳಿಸಿದ ಏ ರೊಚ್ಚಿಗೆದ್ದುದ್ವಲ್ಲ ದನಗಳನ್ನ ಶಾಂತಗೊಳಿಸಿದ ಅವನು ಇಚ್ಛರಹಿತ ದೂತರನ್ನು ಸಂತೈಸಿದನು ಬಂದಾತುರದ ಕಾರ್ಯಾರ್ಥವಾಗುವುದು ಕಾತರಿಸದಿರಿ ಭೀತಿ ಬಿಟ್ಟು ಸಿರೆಂದ ನಾ ಸಂತ ದಾತನಾಣತೆಯಂತೆ ಬಂದೆವೋ ನಿತರಾಗನೆ ನಿನ್ನಗತ್ಯತೆ ಆತನಿಗಿರುವುದಂತೆ ಆದುದರಿಂದ ವರಡೆಂದ್ರೋಗೇನಳ್ತಾನ ಅವನು ದೂತರನ್ನು ಸಂತೈಸಿದನು ಬಂದಾತುರದ ಕಾರ್ಯ ಅರ್ಥವಾಗುದು ಇಷ್ಟೊಂದು ಅವಸರಕ್ಕೆ ಬಂದಿರೋ ಕಾರ್ಯ ಏನಪ್ಪ ಯಾಕೆ ಹಿಂಗ್ ಬಂದಿರ ಕಾತರಿಸದಿರಿ ಭೀತಿ ಬಿಟ್ಟು ಉಸಿರಿಂದ ಸಂತ ಭಯಬಿಟ್ಟು 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 ಹೇಳ್ರಿ ಏನ್ ಬಂದದ್ದು ಕಾರ್ಯ ಅಂತ ಕೇಳ್ತಾನೆ ಆಗ ದಾತನಾಣತಿಯಂತೆ ಬಂದೆವು ಅಪ್ಪ ನಮ್ಮ ಒಡೆಯ ಕೆಂಚಪ್ಪ ದೊರನ ದೊರೆಯ ಅಣತಿಯಂತೆ ನಾವು ಇಲ್ಲಿ ಬಂದಿದ್ದೀವಿ ಆದೇಶದಂತೆ ಬಂದೀವಿ ವೀತರಾಗನೆ ವೀತರಾಗನೆ ಅಂದ್ರೆ ಆಸೆ ಇಲ್ಲದಂತವನೇ ಅಂತ ವೀತರಾಗನೆ ಅಂದ್ರೆ ಆಸೆ ಇಲ್ಲದಂತವನು ಅವನು ಯೋಗಿ ನೀನು ವೀತರಾಗನೆ ನಿನ್ನ ಅಗತ್ಯತೆ ಆತನಿಗಿರುವುದಂತೆ ನಿನ್ನ ಅಗತ್ಯ ಇದೆ ಅಂತ ಪಿವಾಗ ಅವನಿಗೆ ಇದರಿಗೆ ಆದುದರಿಂದ ಹೊರಡೆಂದ್ರು ಈಗ ಹೊರಡಬೇಕು ನೀನು ಅಂತ ಹೇಳ್ತದ ಯೋಗಿಗಮೃತವನ್ನುಣಿಸಲೆನು ಮೂಗ ಹಸುಗಳು ಬಂದು ಕರೆದವು ಬೋಗುಳಿಯು ತುಂಬುವವರೆಗೆ ದಿನನಿತ್ಯದ ಹಾಗೆ ಏ ಆ ಪರಮಾತ್ಮ ಆ ವೀರ ಕರಿಯಣ್ಣ ಯೋಗಿಗೆ ಅಮೃತವನ್ನು ಉಣಿಸ್ಬೇಕಂತ ಎಲ್ಲ ದನಗಳು ಬಂದು ಅವನಿಗೆ ಒಳ್ಳೆ ನೊರೆಯಾಲನ್ನು ಕರೆದು ಉಣಿಸ್ತಾ ಇದ್ದಾವೆ ತೇಗದೆಲೆಯಲ್ಲಿ ದ್ವನ್ನೆಗಳ ಮಾಡಾಗಮಿಸಿದ ಜನಕು ನಾಯಿಗು ತೇಗು ಬರುವಂತುಣಿಸಿದನು ತಾನು ಕುಡಿದಿಹನು ತೇಗದೆಲೆಗಳಲ್ಲಿ ದ್ವನ್ನೆಗಳನ್ನು ಮಾಡಿಕೊಂಡು ಬಂದು ಜನಕ್ಕೂ ಕುಡಿಸಿ ನಾಯಿಗೂ ಕುಡಿಸಿ ತಾನು ಕುಡಿದಿದ್ದಾನೆ ಸುಂದರೋಪಾಸಕನರಿದನಾಗಿಂದೆ ಬರುವೆನು ನೀವುಗಳು ಉಸುರಿ ದಂದದಲ್ಲಿ ಹಿರಿಯೋರಿಗನುಮಾನವಿದರಯ್ಯಂದ ಸುಂದರೋಪಾಸಕನರಿದನ ಅರಿದ ಅವರ ಇದನ್ನ ಹಿಂದೆ ಬರುವೆನು ನೀವುಗಳು ಉಸುರಿ ಅಂದದಲ್ಲಿ ಹಿರಿಯೂರಿಗನುಮಾನವಿರದಯ್ಯಂದ ಅಪ್ಪ
ನಾನು ನಿಮ್ಮಿಂದಲೇ ಬಂದ್ಬಿಡ್ತೀನಿ ನೋಡ್ರಿ, ಹಿರಿಯೂರಿಗೆ ಬರ್ತೀನಿ, ನೀವು ಹೋಗ್ಬಿಡ್ರಿ ಅಂತ ಹೇಳ್ತಿದ್ದಾನೆ. ಬಂದನಲ್ಲಿಯೇ ಬಿಟ್ಟು ದನವನು ಹೊಂದಿಕಾಗುವ ನಾಯಿಯೊಂದಿಗೆ ಮಂದಿರದ ಬಳಿ ಸೇರಿಕೊಂಡನು ಜನರ ಗುಂಪಿನಲ್ಲಿ. ಆ ನಾಯಿ ಜೊತೆಗೆ ಬಂದು ಜನರೆಲ್ಲ ನೆರೆದಿದ್ರಲ್ಲ ಅಲ್ಲಿ, ಯಾಕಂದ್ರೆ ಅಲ್ಲಿ ತೇರು ಒಂದು ಅಜ್ಜನ ಮುಂದಕ್ಕೆ ಹೋಗಿಲ್ಲ, ಜನ ಎಲ್ಲ ಬಹಳ ಕುತೂಹಲದಿಂದ ಕಾಯ್ತಿದ್ದಾರೆ. ಈಗ ಅಲ್ಲಿಗೆ ಬಂದು ಜನಗಳ ನಡುವೆ ಸೇರ್ಕೊಂಡ ಇರ್ಕಲ್ಲ. ಊರಿನ ದ್ವರೆ ಮೇನ್ ಸರೀಕರು ಸೇರಿ ಕರಿಯಣ್ಣರಿಗರು ಹಿರರು ತೇರು ಮಾಡಿ ಪರಿಯನ್ನು ವಿಸ್ತರಿಸಿ. ಆ ಊರ್ ಜನ ಎಲ್ಲ ಸರೀಕರೆಲ್ಲ ಸೇರ್ಕೊಂಡ್ರು, ಅಪ್ಪ ಇಂಥ ಅವುಗಡೆ ಆಗಿ ಹೋಗ್ಬಿಡ್ತಪ್ಪ, ತೇರು ಎಷ್ಟು ಜನ ಸೇರ್ಕೊಂಡು ಹೇಳಿದ್ರು ಒಂದು ಹೆಜ್ಜೆ ಮುಂದೆ ಹೋಗಲಿಲ್ಲ ಅಂತ ವಿವರಿಸಿ ಹೇಳ್ತಿದ್ದಾರೆ ಹಿರಿಕರಿಣ್ಣನಿಗೆ. ಸರಿ ತೇರಿನ ಪೂಜೆ ಮಾಡನೆ ಸೇರಿ ನೀವುಗಳೊಂದು ಕೊಟ್ಟಿಗ ಭಾರಿ ವಚನವ ಕೊಡುವುದೀ ಸಮಯದಲ್ಲಿ ನನಗೆ ಅಂದ. ಅಪ್ಪ ನೀನು ಏನಾದರೂ ಪ್ರಥಮ ಪೂಜೆ ಮಾಡಪ್ಪ, ಫಸ್ಟ್ ಪೂಜೆ ಮಾಡಪ್ಪ ಸ್ವಾಮಿ ಅಂತ ಹೇಳ್ತಾರೆ ನೋಡಪ್ಪ. ಓ ಅದು ಅದಕ್ಕಿಂತ ಮುಖ್ಯ ಒಂದು ವಚನ ಇದೆ, ನೀವು ಅವತ್ತು ಕೊಟ್ಟಿದ್ರಲ್ಲ ನನಗೊಂದು ಮಾತನ್ನ ಅದನ್ನ ಈಗ ನೀವು ನೆನೆಸಿಕೊಳ್ಳಿ ಅಂತ ಹೇಳ್ತಾರೆ. ಇಂದ್ರ ಒಂದು ಬಹುಮಾನ ಕೊಡಬೇಕು ಸನ್ಮಾನ ಮಾಡ್ಬೇಕು ಅಂತ ಹೇಳಿದ್ರಲ್ಲಪ್ಪ, ಅವತ್ ನಾನು ಬೇಡ ಅಂತ ಹೇಳಿರಲ್ಲ, ಕಾಲ ಬರುತ್ತೆ ಅವತ್ತು ಇಸ್ಕಂತೀನಿ ಅಂತ ಹೇಳಿದ್ನಲ್ಲ, ಅದನ್ನ ಈಗ ನೀವು ನಡೆಸಿಕೊಡ್ಬೇಕು ಅಂತ ಹೇಳ್ತಾರೆ. ಅವಾಗ ಏನಂತಾರೆ ಅವರು, ಏನದೆಂದರು ನಾನು ಧರಿಸಿರುವ, ಏನದೆಂದರು ಏನದೆಂದರು ನಾನು ಧರಿಸಿರುವ ಅನುಕೂಲ್ಯದ ಕರಿಯ ಕಂಬಳಿಯನ್ನು ಕತ್ತರಿಸುವ ಒಂದು ತುಂಡನು ಬಾವುಡವ ಮಾಡಿ. ಏನಪ್ಪ ಅದು ಅಂತಂದ್ರೆ, ಅಪ್ಪ ನಾನು ಈಗ ಒದ್ಕೊಂಡಿದ್ದೀನಲ್ರಪ್ಪ ಈ ಕಂಬಳಿಗೆ, ಕಂಬಳಿ ಕೊನೆಯಲ್ಲಿ ಒಂದು ತುಂಡನ್ನ ಕತ್ತರಿಸಿ ಅದನ್ನೊಂದು ಬಾವುಟವನ್ನು ಮಾಡಿ ಅಂತ ಹೇಳ್ತಿದ್ದಾನೆ. ಮುನ್ನ ಕಳಸದ ಜೊತೆ ಆನಿಸಿಡುತ್ತಾ ಕಟ್ಟಿದರೆ ರಥವೇನು ಆಗದೆ ಮುಂದೆ ಸಾಗುವುದೆಂದ ನಾಯೋಗಿ. ಏನಪ್ಪ ನೀವು ಈಗ ನಾನು ಒದ್ಕೊಂಡಿರ್ತಕ್ಕಂತ ಈ ಕಂಬಳಿಯ ಒಂದು ಕೊನೆಯಲ್ಲಿ ಒಂದು ಕಂಬಳಿಯನ್ನು ಕತ್ತರಿಸಿ ಅದಕ್ಕೊಂದು ಬಾವುಟ ಮಾಡಿ ಆ ಕಳಸಕ್ಕೆ ಹೋಗಿ ಆನಿಸಿ ಕಟ್ಟಿದ್ರೆ ಏನು ಆತಂಕ ಇಲ್ದಂಗ ರಥ ಮುನ್ನುಗ್ಗಿ ಹೋಗುತ್ತೆ ನೋಡಪ್ಪ ಅಂತ ಹೇಳ್ತಾರೆ. ಮುಖ್ಯರೆಲ್ಲರೂ ಮುಖ ಮುಖವ ಕಡು ನೋಡಿಕೊಂಡರು, ಮಲ್ಲೇಶ್ವರನ ಕೇಳಿದರು. ಇದೇನೋ ಮರ ಈತ ಹಿಂಗ ಹೇಳ್ತಾನಲ್ಲ ಕಂಬಳಿ ಕೋರಿ ಅವನು ಹೊತ್ಕೊಂಡಿರೋ ಕಂಬಳಿ, ಅವನು ಹೊತ್ಕೊಂಡಿರೋ ಕಂಬಳಿನ ಅರ್ದು ಬಾವುಟ ಮಾಡಿ ಕಟ್ಸ್ತೀನಿ ಅಂತ ಹೇಳ್ತಾನಲ್ಲ. ಆಯ್ತು ನೋಡಣ ಮಲ್ಲೇಶ್ವರನ್ ಹೂ ಕೇಳ್ಬಿಡೋಣದುರಿದವು ಶಿಕೆಯ ಮೇಲೆಂದು ದುರಿದವು ವರ ಪಗಡಿ ವಂಚಲು ಸತ್ಪುರುಷನ ಕುತಿ ಸರಿಯಿದೆ ಎಂದನು ಮತಿಯ ನೀಡಿದನು ಒಡೆಯ. ಯಾವಾಗ ಹೂ ಕೇಳ್ತಾರೆ ದೇವರನ್ನ ಪರಮಾತ್ಮನಿಂದ ಗ್ವಾಂಚಲು ಗ್ವಾಂಚಲು ಉದುರಿ ಹೋಗ್ಬಿಡ್ತಾನೆ ಅವನು ಸತ್ಪುರುಷ ಕಂಡ್ರೋ, ಅವನು ಹೇಳಿದ ಉಕುತಿ ಇದೆಯಲ್ಲ ಅವನು ಹೇಳಿದ ಮಾತೇ ಸರಿ, ಅವನು ಹೇಳ್ದಂಗೆ ನೀವು ಕೋರಿ ಧ್ವಜವನ್ನು ಕಟ್ಟಬೇಕು, ಅವನು ಒದ್ದಿರ ಕಂಬಳೆ ಕತ್ತರಿಸಿ ಅಂತ ಹೇಳ್ತದ ದೇವ್. ಏರ ಕರಿಯಣ್ಣನು ಕೋರಿಯನು ಹುರಿನ ಜನರರಿದು ಗೈದರು, ವೀರ ಕರಿಯಣ್ಣನ ಉರು ಕೋರಿಯನ್ ಉರಿನ ಜನರರಿದು ಗೈದರು ತೇರಿನ ಕಳಸಕ್ಕೆ ಕಟ್ಟಿದ ರೂಪತಾಯಿಯನು ತೇರಿನ ತೊಟ್ಟಿಲದಲ್ಲಿಟ್ಟನು ತೇರು ಮಲ್ಲೇಶ್ವರನ ಮೂರ್ತಿಯ ತೇರಿನ ಪೂಜೆಯನ್ನು ಗೈದನು ಮೊದಲು ಕರಿಯಣ್ಣ ಪೂಜೆ ಮಾಡಿದ ಅರ್ದು ತೇರ್ಕಿ ತೇರಿನ ಕಳಸಕ್ಕೆ ಕೋರಿ ಧ್ವಜ ಕಟ್ಟಿದ್ರು. ಅದಕ್ಕೆ ಮತ್ತೆ ನಾವು ನಮ್ ದೇವ್ರಿಗೆ ಇವರು ಕೋರಿ ಧ್ವಜ ಕಟ್ಟಿದ್ರು. ಇವತ್ತು ಅವ್ರು ಮೊದಲು ಕೋರಿ ಬಾವುಟ ಕಟ್ಟಿದ ಮೇಲೆ ಕಳಸಿಕ್ಕದು ಎಲ್ಲಿ ಯಾವ ಕಾರಣಕ್ಕೂ ಬೇರೆ ಬಾವುಟ ಕಟ್ಟಂಗಿಲ್ಲ. ಇವು ಕೆಲವು ಅಪಚಾರ ಆಗಿದೆ ನಮ್ಮರೆಲ್ಲ ಹುಡುಗರು ಹೋಗಿ ಕೂಡ ಸಿಕ್ಕಿದ ಮೇಲೆ ನಾವು ಬಾವುಟ ಕಟ್ಟಿ ಮುಂದೆ ಲೆಕ್ಕಾಚಾರ ಈಗಲೂ ಕರೆ ಕೋರಿ ಬಾವುಟ ಕಟ್ಟಲೇಬೇಕು ಕರಿಯಣ್ಣನೊಡನುರ್ವಿಯ ಸರ್ವ ಜನಪದ ತೇರ ನಡೆದು ಧಾರಿಣಿಯ ಮೇಲ್ ನಡೆದು ದೈ ಸುರ ಕರಿಯ ತೆರನಂತೆ
ಸುರಕರಿ ಅಂದ್ರೆ ಏನು? ದೇವೇಂದ್ರನ ಐರಾವತ ಹೆಂಗ ದಡ 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 ನಡೀತೋ ಆಗ ವೀರಕರ್ಯಣ್ಣ ಮೊದಲ ಪೂಜೆಯನ್ನು ಮಾಡಿ ವೀರಕರ್ಯಣ್ಣ ಹೇಳದಂತೆ ಕೋರಿ ಧ್ವಜವನ್ನು ಕಟ್ಟಿದ್ರೆ ಒಂಗೆ ಆನೆಯೋಪಾದಿಯಲ್ಲಿ ಮುನ್ನುಗ್ಗಿ ಹೋಗ್ತಿದೆ ಅಂತ ತೇರು. ಅಷ್ಟು ಜನ ಹೇಳಿದ್ರು ಹೋಗದಂತ ತೇರು. ಮೂರು ಲೋಕವು ಬಾಪುರ ಎಂದದು ಸಾರಿದರು ಜಗಕ್ಕಿದರ ಹಿರಿಮೆಯ ಏರು ಕಡಲಿನ ರೀತಿ ಬರುತ್ತಿ ಜನ ನಿಖರ. ಏನು ಇಡೀ ಜನ ಅಬ್ಬಬ್ಬಬ್ಬ ಏನು ಗನ ಮಹಿಮನಪ್ಪ ಇವನ್ ಎತ್ತ ಅಪವಾಡನಪ್ಪ ಇವನು ಅಂತ. ಪರಿಷೆ ನಡೆದಿ ಹುದರಲಿದ ಹೈ ಇಹವೈ ಪರಿಷೆ ನಡೆದಿ ಹುದಲೈ ಇರಹೈ ಇರಲಿ ಹೋಯ್ ಇರಲಿ ಇರಲಿ ಹವೈ ಬೊರಗು ಬೆತ್ತಸ ಬೆಂಡಿನಂಗಡಿ ವರಟ ನಟರ ವರ ನಟರ ನಾಟಕದ ಮಂದಿರ ಮೋಡಿ ಮಾಡುವರು ಅರಿಯದಾಡುವರು ಲಾಡಿ ಆಟವ ಹರ ಭಜನೆ ಮಾಡುತ್ತಿಹ ನೆರವಿಯು ಹರಕೆ ತೀರಿಸುತ್ತಿಹರು ಹೂವನ್ನು ಕೇಳುತ್ತಿಹರಿಹರು. ಅಲ್ಲೆಲ್ಲ ಜನ ಜಾತ್ರೆಗೆ ಸೇರಿದರು. ಎಲ್ಲಿ ನೋಡಿದರಲ್ಲೇ ಮೀರುತ ಸಾಲು ಗಟ್ಟಿಗ ಜನರ ಜಂಗುಳಿ ಬೆಲ್ಲ ಕೆಳಗುವ ಇರುವೆ ಎಂದದಲ್ಲ ಒತ್ತಿ ಬರುತ್ತಿಹೋದು. ನಿಲ್ಲದಿರುವ ಭೂಮಿ ತಾಯಿಯ ಹಾಲ್ಮೊಲೆಯ ತಿಳಿ ಹಾಲನ್ನುತ್ತ ಸೇಡುತ್ತಿಹರ ಒಂದು ಮಾನವರು ಕೇಳೋ. ಹೀಗೆ ಮಲ್ಲಯ್ಯನಿಗೂ ಮೇಣ್ವರ ಯೋಗಿ ಕರಿಯಣ್ಣನಿಗೂ ಶಾಶ್ವತ ಆಗಿ ಹೊಂದಿಕೆಯಾಗಿರುವುದೈ ಮರೆಯಬೇಡಲವೋ. ಜನ ಹೇಳ್ತಿದ್ದಾರೆ ಅಪ್ಪ ಚಂಚಪ್ಪದರೆ ಇವತ್ತಿನಿಂದ ನೀನು ಕರಿಯಣ್ಣನಿಗೂ ಮತ್ತು ಮಲ್ಲೇಶನಿಗೂ ಇರುವ ಈ ಸಂಬಂಧವನ್ನು ನೀನು ಅರಿಬೇಕಾಗಿದೆ. ಇದು ಯಾವಾಗಲೂ ಶಾಶ್ವತ. ಅವನನ್ನು ಕರೆಸೇ ನೀನು ಪ್ರಥಮ ಪೂಜೆ ಕರೆಸಲೇಬೇಕು. ಮುಖ್ಯಸ್ಥರೆಲ್ಲರೂ ಭಾಗಿಯಾಗುತ್ತ ತೀರ್ಪು ಕೊಟ್ಟರು. ಭಾಗಿಯಾಗುವನವನು ಮಲ್ಲಯ್ಯನೆಲ್ಲ ಕಾರ್ಯದಲ್ಲಿ ಅವತ್ತೆಲ್ಲ ಜನ ಸೇರಿ ಕೇಳಿದ್ರು. ಇನ್ನು ಮೇಲೆ ಮಲ್ಲೇಶ್ವರನ ಯಾವುದೇ ಕಾರ್ಯ ನಡೆದ್ರು ಆ ಘನವಂತ ವೀರಕರಿಯಣ್ಣ ಸ್ವಾಮಿಯನ್ನು ಕರ್ಕೊಂಡು ಬಂದೆ ಪ್ರಥಮ ಪೂಜೆಯನ್ನು ಮಾಡಿ ಮಾಡಬೇಕು ಅಂತ ಹೇಳಿದರು ಎಂದು ಶಾಸನವನ್ನು ಬರೆಸಿದರಂದಿನ ಕ್ರಿಸ್ತ ಶಕದಲ್ಲಿರುವ 1700 ಮಧ್ಯಭಾಗದಲ್ಲಿ ಒಂದು ಶಾಸನವನ್ನು ಬರೆದಿದ್ದರು. ಇವತ್ತಿನಿಂದ ವೀರಕರಿಯಣ್ಣನನ್ನ ಯಾವುದೇ ಮಲ್ಲೇಶ್ವರನ ಕಾರ್ಯ ನಡೆದಾಗ ತೇರು ಮಲ್ಲೇಶ್ವರನ ಕಾರ್ಯ ನಡೆದಾಗ ಘನವಂತ ವೀರ ಕರಿಯಣ್ಣನನ್ನು ಕರೆದು ಕಾರ್ಯವನ್ನು ಮಾಡಬೇಕು ಅಂತ ಒಂದು ಶಾಸನವನ್ನೇ ಬರೆಸಿಬಿಟ್ರು. ಎಂದಿಗೂ ಬಿಡದಂತೆ ನಡೆಸುವುದೆಂದು ಮೇಣ್ ಮುಂದೆ ಬರುವನ್ವಯವೆಂದು ಮರೆಯದೆ ಸಹಕರಿಸಬೇಕೆಂದು ಲಿಖಿಸಿದರು. ಯಾವತ್ತು ಬಿಡಬಾರದು ಅಂತ ಲಿಖಿಸಿದ್ರು ಅಂದ್ರೆ ಬರೆದ್ರು. ಮತ್ತೇನ್ ಹೇಳ್ತಿದ್ದಾನೆ? ದನವ ಕಾಯಲು ಮತ್ತೆ ಹೊರಟನು ದಿನಕರನುದಯದ ಸಮಯದಲ್ಲಿ ವನದ ಮಗುಗಳರಳುತ್ತಿದ್ದವು ಮಧುವನೆರಚುತಲೀ ಮನಗೊಳುವ ತಂಗಾಳಿ ಬೀಸಲು ನೆನೆದ ದುಂಬಿ ಸಮೂಹ ಓಡಿತು ಕೆಣಕಿದ ವಸತನದ ಮಧುವನು ಸವಿಯಬೇಕೆನ್ನು. ಈಗ ದನ ಕಯಕತ್ತ ಹೋಗ್ತಿದ್ದಾನೆ. ಕಾಯುತ್ತಿದ್ದ ಉದನವು ವನದಲ್ಲಿ ಬೇಯುತ್ತಿದ್ದವು ಒಡೆಯ ನಿಲ್ಲದೆ ಕಾಯುವುದು ಕರ ಕಷ್ಟವೀ ಪ್ರಾಣಿಗಳಿಗೆ. ಕಾಯುತ್ತಿದ್ದ ಉದನವು ವನದಲ್ಲಿ ಯಾರನ್ನ? ಪರಮಾತ್ಮನನ್ನು ಕಾಯ್ತಾ ಇದ್ದಾವೆ. ಹೇಳ್ತಾ ಎಷ್ಟೊತ್ತಿಗೆ ಬರ್ತಾರ ನಮ್ಮ ಒಡೆಯ? ಬೇಯುತ್ತಿದ್ದವು ಒಡೆಯನಿಲ್ಲದೆ ಒಡೆಯನಿಲ್ಲದೆ ಬೆಂದು ಹೋಗ್ಬಿಟ್ಟಿದ್ದಾವೆ ದನಗಳು. ಕಾಯುವುದು ಕರ ಕಷ್ಟವೀ ಪ್ರಾಣಿಗಳಿಗರಗಳಿಗೆ. ಒಂದು ಅರಗಳಿಗೆ ಒಡೆಯನನ್ನು ಬಿಟ್ಟಿರೋದಿಲ್ಲ ಅವು. ಅಂತದ್ರಲ್ಲಿ ಇಷ್ಟೊತ್ತು ಹೋಗಿದ್ದಾನೆ ಪರಮಾತ್ಮ ಘನವಂತ ವೀರ ಕರಿಯಣ್ಣ. ಓ ಇದನ್ನು ಬರುವ ವಿದೋಹವೋ ಕಾಯಜ ಅಂತಕನಂತೆ ಕಂಡನೋ ಕಾಯುವ ದನಗಳಿಗೆ ಕುಣಿದಾಡಿದವು ನಿಂತಲ್ಲೇ. ಪಶುಗಳೊಟ್ಟಿಗೆ ಸೇರಿಕೊಂಡನೋ ಬೆಸುಗೆಯಾದನು ಅವುಗಳೊಂದಿಗೆ ಕಸಿ ಬಿಸಿಯಲ್ಲಿ ಪಶುಗಳನ್ನು ಕ್ಷಮಿಸಿದನು ಮುದ್ದಾಳಿ. ವಸತು ಮೇಲೆ ಒಳಗೆ ಪಶುಗಳನ್ನು ತಿಳಿ ಜಲವ ನೀಂದಿದ ವಸಗಿದ ರಸುತ ಮಲಗಿದ ಮೆಲುಕು ಹಾಕುತ್ತಲೀ. ಮತ್ತೆ ಅವನ್ನ
ಬೇರೆ ಕಡೆಕ್ಕೆಲ್ಲ ಹೊಡ್ಕೊಂಡು ಹೋಗ್ತಿದ್ದಾನೆ. ಬಗೆ ಬಗೆಯ ಬಣ್ಣದರಳುಗಳನ್ನು ಗಿಡ ಮರ ಬಳ್ಳಿ ಸಂಕುಲ ಬಗೆತ ನಡುವಿದ ಓಡಿದ ಬಗೆಯ ಅತ್ಯಾಚಾರ ಮಾಡುದ ಜಗ ವಿಧಿತ ಧಾತ್ರಿಯನ್ನು ಕೊನೆಗೈ ದೊಗೆದ ಯನವನಲಂಕರಿಸಲೆಂದಳು. ಕಾಡು ಗೊಲ್ಲರ ಕೂಗು ಕಾರ್ಯಕ್ರಮ ನಮ್ಮ ಗೊಲ್ಲರ ಸಂಪ್ರದಾಯ ಜನಪದ ಸಾಹಿತ್ಯ ಉಳಿಸಲು ತ್ರೀ ಸ್ಟಾರ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಂದಾಗಿದೆ. ನೀವು ಇದುವರೆಗೂ ಇನ್ನು ತ್ರೀ ಸ್ಟಾರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ನಂತರ ಬರುವಂಥ ಬೆಲ್ ಮನೆ ಕ್ಲಿಕ್ ಮಾಡಿ, ಆಲ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಊರಲ್ಲಿ ಜನಪದ ಆಡುವಂಥ ವ್ಯಕ್ತಿಗಳಿದ್ದರೆ ನೀವು ಅಲ್ಲಿ ಜನಪದವನ್ನು ಒಂದು ರೆಕಾರ್ಡ್ ಮಾಡಿಬಿಟ್ಟು ನಮ್ಮ ಒಂದು ವಾಟ್ಸಪ್ ನಂಬರ್ಗೆ ಕಳಿಸ್ಕೊಡಿ. ಈ ಒಂದು ತ್ರೀ ಸ್ಟಾರ್ ಕನ್ನಡ ಪ್ಲಾಟ್ಫಾರಮಲ್ಲಿ ನಮ್ಮ ಗೊಲ್ಲರ ಸಂಪ್ರದಾಯಿಕ ಜನಪದವನ್ನು ಉಳಿಸೋಣ. ಥ್ಯಾಂಕ್ ಯು.